हाय हेलो स्नेहितरे एल्लरिगू नमस्कार वेलकम बैक टू द माय यूट्यूब चैनल इवत्तिन वीडियो दल्ली नानु निमगे आ ओंदु प्रॉडक्ट बग्गे हेल्ता इदीनि जोतेगे बूरा सक्करे मत्ते धारवाड पेडा माडोदु हेगे ना ओंदु रेसिपीनस कूड तोर्सिदीनि होगि नोडि वीडियोन स्टार्ट माडोदक्किंत मुंचे नम्म चैनल गे इन्नू यारु सब्सक्राइब आगिल्ल दयविट्टु सब्सक्राइब माड्कोळ्ळि वीडियो इष्ट आद्रे लाइक कोडोदक्के मरिबेडि निम्म अनिसिकेगळन्न कमेंट सेक्षन् गे बंदु तिळिसि आदष्टु वीडियोन एल्लरिगू शेर् माडि अंत हेळ्ता ನಾನು ಮೊದಲಿಗೆ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂತಂದಿದ್ದೀನಿ ಅದು ಯಾವ ಪ್ರಾಡಕ್ಟ್ ಅಂದ್ರೆ ಶಾಂಪೂ ಬಗ್ಗೆ ಹೇಳಬೇಕು ಅಂತಕೊಂಡಿದ್ದೀನಿ ಆ ಶಾಂಪೂ ಬಂದು ಹಾಲೋವೆರಾ ಶಾಂಪೂ ಜೋಜೋಬಾ ಶಾಂಪೂ ಅಂತ ಇದರ ನೇಮ್ ನೋಡಿ ತುಂಬಾ ಚೆನ್ನಾಗಿದೆ ಯುಎಸ್ಎ ಬ್ರ್ಯಾಂಡ್ ಇದು ತುಂಬಾ ಚೆನ್ನಾಗಿದೆ ಜಸ್ಟ್ ಹಾಲೋವೆರಾ ಒಂದಿರುತ್ತೆ ಅಷ್ಟೇ ತುಂಬಾ ಮೈಲ್ಡ್ ಆಗಿದೆ ಸ್ಮೆಲ್ ಅಷ್ಟೇನೆ ತುಂಬಾ ಮೈಲ್ಡ್ ಆಗಿದೆ ತುಂಬಾ ಏರ್ ಫಾಲ್ ಆಗ್ತಾ ಇರೋರು ತುಂಬಾ ಡ್ಯಾಂಡ್ರಫ್ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಏಕೆಂದ್ರೆ ಇದನ್ನ 1 ಇಯರ್ ಇಂದ ನಾನು ನನ್ನ ಮಗಳಿಗೆ ಅಪ್ಲೈ ಮಾಡ್ತಾ ಇದೀನಿ ನನ್ನ ಮಗಳ ಹೇರ್ ಗೆ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಟ್ಟಿದೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಅವಳಿಗೆ ತುಂಬಾ ಡ್ಯಾಂಡ್ರಫ್ ಇತ್ತು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ತುಂಬಾ ಬೆಸ್ಟ್ ಇದೆ ಶಾಂಪೂ ಪ್ರೈಸ್ ಮಾತ್ರ ಇದು ಸ್ವಲ್ಪ ಜಾಸ್ತಿ ಇದೆ 1629 ರೂಪಾಯಿ ಇದೆ ಇದರ ಪ್ರೈಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋದ್ ಬಿಟ್ರೆ ಅದರ್ವೈಸ್ ಹೇಳಬೇಕಂದ್ರೆ ತುಂಬಾ ಬೆಸ್ಟ್ ಇದೆ ಶಾಂಪೂ ತುಂಬಾ ಚೆನ್ನಾಗಿದೆ ಇದು ನಿಮಗೆ ನಾರ್ಮಲ್ ಶಾಪ್ ಗಳಲ್ಲಿ ಸಿಗಲ್ಲ ಆನ್ಲೈನ್ ಬುಕಿಂಗ್ ಪ್ರಾಡಕ್ಟ್ ಇದು ನಿಮಗೆ ಅಮೆಜಾನ್ ಅಥವಾ ಫ್ಲಿಪ್‌ಕಾರ್ಟ್ ಅಲ್ಲಿ ಸಿಗುತ್ತೆ ಮತ್ತೆ ಹೇರ್ ತುಂಬಾ ಸಿಲ್ಕಿ ಆಗಿರುತ್ತೆ ತುಂಬಾ ಶೈನಿಂಗ್ ಆಗಿರುತ್ತೆ ತುಂಬಾ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇಷ್ಟು ಬೆನಿಫಿಟ್ಸ್ ಇದೆ ಈ ಶಾಂಪೂ ಯೂಸ್ ಮಾಡೋದ್ರಿಂದ ಶಾಂಪೂ ಒಂದು ಯೂಸ್ ಮಾಡಿದ್ರೆ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಲ್ಲ ನೀವು ಜೊತೆಗೆ ನಿಮ್ಮ ಹೇರ್ ಗೆ ಆಯಿಲ್ ನ ಹಾಕೊಂಡು ನಿಮ್ಮ ಹೇರ್ ನ ಆ ರೀತಿನೂ ಕೇರ್ ಮಾಡಬೇಕಾಗುತ್ತೆ ಜೊತೆಗೆ ಇದೊಂದು ಶಾಂಪೂ ಹೇರ್ ವಾಶ್ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ತುಂಬಾ ಬೆಸ್ಟ್ ಇದೆ ಬೇಕಾದರೂ ನೀವು ಆನ್ಲೈನ್ ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಳಿ ಓಕೆ ಇವಾಗ ನಾನು ನಿಮಗೆ ಬೂರಾ ಸಕ್ಕರೆ ಹೇಗೆ ಮಾಡೋದು ಮತ್ತೆ ಧಾರವಾಡ ಪೇಡಾ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದಿನಿ ಹೋಗಿ ನೋಡಿ ಹಾಯ್ ಫ್ರೆಂಡ್ಸ್ ಮೊದಲಿಗೆ ನಾನು ಬೂರಾ ಸಕ್ಕರೆ ಮಾಡೋದನ್ನ ತೋರಿಸ್ತಾ ಇದೀನಿ ಬೂರಾ ಸಕ್ಕರೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಾರ್ಮಲ್ ಅಂಗಡಿಗಳಲ್ಲಿ ನಾವು ಅಂಗಡಿಗಳಲ್ಲಿ ತಗೊಂಡು ಸ್ವೀಟ್ಸ್ ಗೆ ಹಾಕೋದಕ್ಕಿಂತ ನಮ್ಮ ಮನೆಯಲ್ಲೇನೇ ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ನನಗೆ ಮೊದಲಿಗೆ ಬೂರಾ ಸಕ್ಕರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ನಾನೊಂದು ಮೀಡಿಯಂ ಬೌಲ್ ಅಲ್ಲಿ ಎರಡು ಬೌಲ್ ಸಕ್ಕರೆನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಒಲೆ ಮೇಲೆ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ವೇಟ್ ಮಾಡಬೇಕು ಈ ರೀತಿ ಕೈ ಆಡಿಸ್ತಾ ಇರಿ ಸಕ್ಕರೆ ಕರಗಬೇಕು ಕಂಪ್ಲೀಟ್ ನೋಡಿ ಸಕ್ಕರೆ ಕರಗಿದೆ ಇವಾಗ ಇನ್ನೊಂದು ಸಲ ನೀಟಾಗಿ ಕೈ ಆಡಿಸ್ಬಿಟ್ಟು ನೋಡಿ ತುಂಬಾ ಪಾಕ ಆಗೋದ್ ಬೇಡ ಇದು ತುಂಬಾ ಸ್ವಲ್ಪ ಗಟ್ಟಿ ಆದ್ರೆ ಸಾಕು ತುಂಬಾ ಗಟ್ಟಿ ಪಾಕ ಆತರ ಏನು ಆಗೋದ್ ಬೇಡ 10 ನಿಮಿಷ ಆಗಿದೆ ಇಟ್ಟು ಇವಾಗ ನೋಡಿ ಒಂದು ಪ್ಲೇಟ್ ತಗೊಂಡು ಆ ಒಂದು ಪಾಕನ ಸ್ವಲ್ಪ ಎಲ್ ಡ್ರಾಪ್ ಅಷ್ಟು ಪ್ಲೇಟ್ ಮೇಲೆ ಹಾಕಿ ನೋಡಿ ಅದು ಹರಿದು ಬಂದ್ರೆ ಆಗಿಲ್ಲ ಅಂತ ಇನ್ನೂ ಒಂದು 5 ನಿಮಿಷ ವೇಟ್ ಮಾಡಿ ನೋಡಿ ಇವಾಗ ಇನ್ನೊಂದು ಎರಡು ಡ್ರಾಪ್ ತೆಗೆದು ಪ್ಲೇಟ್ ಮೇಲೆ ಹಾಕಿ ನೋಡಿ ಆ ಡ್ರಾಪ್ ಹಾಗೆ ಇರಬೇಕು ಅದು ಹರ್ಕೊಂಡು ಬರಬಾರದು ಕೆಳಗಡೆ ಇವಾಗ ನೋಡಿ ಹಾಗಿದೆ ಅಂತ ಇವಾಗ ಸ್ಟೌನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಇದನ್ನ ಒಂದು ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಈ ರೀತಿ ನೀಟಾಗಿ ಕೈ ಆಡಿಸ್ತಾನೇ ಇರಬೇಕು ನೀವು ಕೈ ಆಡಿಸ್ತಾನೇ ಇರಿ ಅದು ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಡಬಾರದು ಇದೇ ರೀತಿ ನೀಟಾಗಿ ಕೈ ಆಡಿಸ್ತಾನೇ ಇರಬೇಕು ಸ್ವಲ್ಪ ಫಾಸ್ಟ್ ಆಗಿ ನಾವು ಕೈ ಆಡಿಸ್ತಾ ಇರಿ ಕ್ಲೀನ್ ಆಗಿ ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ನಾನು ಫಸ್ಟೇ ದೊಡ್ಡ ಬೌಲ್ ತಗೊಂಡು ಇಟ್ಕೋಬೇಕಿತ್ತು ಏನು ಮಾಡಕಾಗಲ್ಲ ಕೆಲವೊಂದ ಸತಿ ಈ ತರ ಮಿಸ್ಟೇಕ್ಸ್ ಆಗುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಆಗ್ತಾ ಇದೆ ಇದು ಕೈ ಆಡಿಸ್ತೇನೆ ರೀ ನೋಡಿ ಈ ತರ ಆಗಿದೆ ಇವಾಗ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಅದರಲ್ಲಿ ಗಂಟುಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಹೊಡ್ಕೊಳ್ಳಿ ಒಂದು ಸ್ಪೂನಿಂದ ನೀಟಾಗಿ ಗಂಟುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು ಅದೆಲ್ಲ ಕ್ಲೀನಾಗಿ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟ್ ಇವಾಗ ಕೂಲ್ ಆಗಿದೆ ಇದು ಎಲ್ಲ ಕೂಲ್ ಆದಮೇಲೆ ಎಲ್ಲ ಈ ಥರ ಆದಮೇಲೆ ಒಂದು ಜರಡಿಗೆ ಹಾಕ್ಕೊಂಡು ನಾವು ನೀಟಾಗಿ ಜರಡಿ ಇಟ್ಕೊಳ್ಳಿ
ನೋಡಿ ಗಂಟುಗಳೆಲ್ಲ ಮೇಲ್ಮೇಲೆ ಕಾಣಿಸ್ತಾ ಇದೆಯಲ್ಲ ನೀಟಾಗಿ ಪುಡಿ ಹಾಕಬೇಕು ಇವಾಗ ಕಂಪ್ಲೀಟ್ಲಿ ಬೂರಾ ಸಕ್ಕರೆ ರೆಡಿ ಆಯ್ತು ಅದನ್ನ ನಾನು ಸೈಡ್ ಗೆ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಧಾರವಾಡ ಪೇಡಾ ಮಾಡಕ್ಕೆ ನಾನು ಒಲೆ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ ಅದಕ್ಕೆ ನೀವು ಎರಡು ಅಥವಾ ಮೂರು ಸ್ಪೂನ್ ತುಪ್ಪನ ಆಡ್ ಮಾಡ್ಕೊಳ್ಳಿ ತುಪ್ಪ ಇಲ್ಲದೆ ಇರೋರು ಮಾಮೂಲಿ ಅಡಿಗೆ ಎಣ್ಣೆಯಿಂದನೂ ಮಾಡಬಹುದು ಆದರೆ ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ತುಪ್ಪನ ಹಾಕ್ತಾ ಇದೀನಿ ನೋಡಿ ಒಂದು 3 ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಬಿಸಿ ಆಗಿದೆ ಈಗ ನಾನು ಒಂದು ಚಿಕ್ಕ ಬೌಲ್ ಅಲ್ಲಿ 3 ಕಪ್ ಮಿಲ್ಕ್ ಪೌಡರ್ ನ ಅದಕ್ಕೆ ಹಾಕೊಳ್ತಾ ಇದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಈ ಮಿಲ್ಕ್ ಪೌಡರ್ ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಕಲರ್ ಚೇಂಜ್ ಆಗಬೇಕು ಫುಲ್ ಆ ರೀತಿ ನೀಟಾಗಿ ಮೀಡಿಯಂ ಫ್ಲೇಮ್ ಹಾಕೊಳ್ಳಿ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ಒಂದು ಸ್ವಲ್ಪ ಹಾಲ್ನ ಆಡ್ ಮಾಡ್ಕೊಳ್ಳೋಣ ಒಂದು ಹಾಫ್ ಗ್ಲಾಸ್ ನಾನು ಹಾಲ್ನ ಹಾಕ್ತಾ ಇದೀನಿ ಸ್ವಲ್ಪ ಸ್ವಲ್ಪನೇ ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಮಿಡ್ ಮಿಡ್ಲಲ್ಲಿ ಹಾಲ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಫುಲ್ ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಕಂಪ್ಲೀಟ್ಲಿ ಈ ಥರ ಆಗಿದೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಸ್ಟೌನ ಆಫ್ ಮಾಡಿ ಸ್ವಲ್ಪ ಹಾರ್ಲಿಕ್ಕೆ ಇಟ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಆ ಒಂದು ಪೌಡರ್ನ ನಾವು ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೌಡರ್ ಮಾಡ್ಕೋಬೇಕು ಓಕೆ ಮಿಕ್ಸಿ ಮಾಡಿದಾಗಿದೆ ಇವಾಗ ಅದೇ ಪ್ಯಾನ್ ಗೆ ನಾನು ಆ ಮಿಲ್ಕ್ ಪೌಡರ್ನ ಮಿಕ್ಸಿ ಮಾಡಿರೋ ಪೌಡರ್ನ ಅದರೊಳಗಡೆ ಹಾಕೋತಾ ಇದೀನಿ ಇವಾಗ ಸ್ವಲ್ಪ ಫ್ಲೇವರ್ ಗೆ ನಾನು ಏಲಕ್ಕಿ ಪೌಡರ್ ನ ಸೇರಿಸ್ತಾ ಇದೀನಿ ಒಂದು ಅರ್ಧ ಸ್ಪೂನ್ ನಾ ಫಸ್ಟ್ ಟೈಮ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೂರಾ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನೊಂದು 3-3.5 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಪೇಡ ಆದಮೇಲೂ ಸಹ ನಾವು ಬೂರಾ ಸಕ್ಕರೆಯಲ್ಲಿ ಡಿಪ್ ಮಾಡ್ತೀವಿ ಅದಕ್ಕೋಸ್ಕರ ನಿಮಗೆ ಸ್ವೀಟ್ ನೋಡಿಕೊಂಡು ಹಾಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಶೇಪ್ ಮಾಡ್ಕೊಳ್ಳಿ ಧಾರವಾಡ ಪೇಡ ಯಾವ ಶೇಪ್ ಇರುತ್ತೆ ಸಿಲಿಂಡರ್ ಶೇಪ್ ಇರುತ್ತೆ ಸೊ ಆ ಶೇಪ್ನ ಮಾಡಿಟ್ಕೊಂಡು ಒಂದು ಪ್ಲೇಟ್ಗೆ ಎಲ್ಲನೂ ನೀಟಾಗಿ ಮಾಡಿಕೊಂಡು ಬೂರಾ ಸಕ್ಕರೆಯಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಪ್ಲೇಟ್ಗೆ ಇಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಫೈನಲಿ ಧಾರವಾಡ ಪೇಡ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ನಾವು ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ವೀಟ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಓಕೆ ರೆಡಿ ಟು ಡಿ